ನಾನು ನಿಮ್ಮನ್ನ ಮೊದಲನೇ ಸಾರಿ ಮುತ್ತು ಮಾವ ಅಂತ ಕರೆದಿದ್ದೆ ಯಾವಾಗ ನೀನ್ ನನಗೆ ಮೊದಲನೇ ಸಾರಿ ಮುತ್ತು ಮಾವ ಅಂತ ಕರೆದಿದ್ದು ಆ ನೀನು 15ನೇ ವರ್ಷ ಇದ್ದಾಗ ಕರೆಕ್ಟಾ ಏ ಹೋಗಿ ಮಾವ ನಾನು ಅಮ್ಮ ಅಂತ ಕರೆದಾಗ್ಲೇ ಮುತ್ತು ಮಾವ ಅಂತ ಕರೆದಿದ್ದೆ ಅಂತ ಅಮ್ಮ ಹೇಳ್ತಿದ್ರು ನೀವು ನೋಡಿದ್ರೆ 15ನೇ ವಯಸ್ಸು ಅಂತ ಹೇಳ್ತಿದ್ದೀರಾ ಓ ಹೌದಾ ಹೋಗಿ ಬಿಡು ಮುಂದಿನ ಪ್ರಶ್ನೆ ಕೇಳು ನನಗೆ ಒಂದ್ಸಾರಿ ಕಾಲಕ್ಕೆ ಪೆಟ್ಟಾಗಿತ್ತು ಆಗ ನೀವು ಮಾವಿನ ಸಪ್ನ ಕಟ್ಟಿದ್ರಿ ಅದು ಯಾವಾಗ ಅಂತ ಹೇಳಿ ನಾನು ಕಾಲಕ್ಕೆ ಪಟ್ಟಿ ಕಟ್ಟಿದ್ನ ಯಾವಾಗ ಅಯ್ಯೋ ಮಾವ ನೀವು ನನಗೆ ಸೈಕಲ್ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ನಾನು ಸೈಕಲ್ ಅಲ್ಲಿ ಬಿದ್ದು ಗಾಯ ಮಾಡ್ಕೊಂಡೆ ಆಗ್ಲೇ ನೀವು ನನಗೆ ಪಟ್ಟಿ ಕಟ್ಟಿದ್ದು ಇದು ನೆನಪಿಲ್ವಾ ನಿಮಗೆ ಆ ಈಗ ನೆನಪಾಯ್ತು ನೋಡು ಅದೇ ನಾನು ನಿನ್ನ ದೇವಸ್ಥಾನಕ್ಕೆ ಹೋಗಿದ್ವಿ ಆಗ ನಿನ್ನ ರೇಗಷ್ಟೇ ಅಂತ ನಾನು ನಿನ್ನ ಓಡಿಸ್ಕೊಂಡು ಬಂದೆ ಆಗ ನೀನು ಬಿದ್ದಲ್ಲ ಆವಾಗ ಅನ್ಸುತ್ತೆ ಕರೆಕ್ಟಾ ಸರಿ ಈಗ ನಾನು ಸುಲಭದ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಬೇಕು ಸುಲಭವಾದ ಯಾಕೆ ಕಷ್ಟದ ಕೇಳು ಡಿಗ್ರಿ ಹೋಲ್ಡರ್ ನಾವು ಸರಿ ಮಾವ ನೀನು ನನಗೆ ಮೊದಲನೇ ಹುಡುಗರೆ ಕೊಟ್ಟಿದ್ದೀ ಅದು ಮೊದಲನೇ ಹುಡುಗರೇನಾ ಆ ಕಮ್ ಆನ್ ಕಮ್ ಆನ್ ಏ ಬಳೆ ಅಯ್ಯೋ ಮಾವ ಇದನ್ನು ತಪ್ಪಾಗಿ ಹೇಳಿದ್ರೆ ನನಗೆ ನೀ ಉಂಗ್ರ ಕೊಟ್ಟಿದ್ದು ಕರೆಕ್ಟ್ ಕರೆಕ್ಟ್ ಬಾಯಿಲ್ ಉಂಗ್ರ ಅಂತಾನೆ ಬಂದಿತ್ತು ಹಂಗೆ ಮಿಸ್ ಆಗಿ ಬಳೆ ಅಂತ ಬಂದ್ಬಿಡ್ತು ನೋಡು ಬಂದ್ ಬಿಡಿ ನನಗೆ ಇಷ್ಟ ಅಂತ ನೀವು ನನ್ನ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರಿ ಅಲ್ಲಿ ನನಗೆ ಯಾವ ತಿಂಡಿ ಕೊಡ್ಸಿದ್ರಿ ಹೇಳಿ ಏಯ್ ಇದಂತ ನನಗೆ ಚೆನ್ನಾಗಿ ನೆನಪಿದೆ ಅದೇ ನಮ್ಮ ಗೌಡ ರೋಟ್ಲು ಇಡ್ಲಿ ಕಾಲ್ ಸೂಪು ಅಯ್ಯೋ ಇದು ನೆನಪಿಲ್ವಾ ನಿಮಗೆ ನೀವು ನನಗೆ ಕೊಡ್ಸಿದ್ದು ಮುದ್ದೆ ನಾಟಿ ಕೋಳಿ ಸಾರು ಈಗ ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದೀರಾ ಎಲ್ಲಾ ಪ್ರಶ್ನೆಗಳು ಮುಗಿತು ಎಲ್ಲಿ ಈಗ ಮಾರ್ಕ್ಸ್ ತೋರಿಸಿ ಏಯ್ ಮುತ್ತು ಮಾವ ಪಾಸ್ ಆಗಲ್ಲ ಮುತ್ತು ಮಾವ ಪಾಸ್ ಆಗಲ್ಲ ಪಾಸ್ ಆಗಲ್ಲ डिस्टिंक्शन मुख बेल्ली मुख नोड़े जीरो ಪ್ಲೀಸ್ ತೋರ್ಸಿ ಜಡ್ಜ್ ಪ್ಲೀಸ್ ತೋರ್ಸಿ ಯಾಕೆ ಯಾಕೆ ಎಲ್ಲರೂ ದಂಗಾಗಿ ನಿಂತಿದ್ದೀರಾ ನಾನು ಹೇಳಿದ ಎಲ್ಲ ಉತ್ತರನು ಕರೆಕ್ಟ್ ಆಗಿತ್ತಾ ಆಫ್ ಕೋರ್ಸ್ ಇರಲೇಬೇಕು ಈ ಮುತ್ತು ಅಂದ್ರೆ ಸುಮ್ಮನೆನಾ ಇನ್ನೂ ಏನಾದರೂ ಎಕ್ಸಾಮ್ಸ್ ಇದ್ರೆ ಹೇಳಿ ಮಾಡೋಣ ಹೋಯ್ತು ಹೋಯ್ತು ಮುತ್ತು ಎಲ್ಲ ಹೋಯ್ತು ಏನಾಯ್ತು ಏನೇನೋ ಮಾತಾಡ್ತಿದ್ಯಲ್ಲೋ ಮುತ್ತು ನೀನು ಹೇಳಿರೋ ಅಷ್ಟು ಉತ್ತರ